ಶಿವಮೊಗ್ಗದಲ್ಲಿ ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ಅವರು ತಮ್ಮ ನೂತನ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಗಣಪತಿ ಹೋಮವನ್ನು ಕೂಡ ನೆರವೇರಿಸಿದ್ದಾರೆ. ಶಿವಮೊಗ್ಗದಲ್ಲಿ ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಕಚೇರಿ ಉದ್ಘಾಟನೆ ಮಾಡಿದ್ದಾರೆ. ಗಣಪತಿ ಹೋಮವನ್ನು ನೆರವೇರಿಸಿದ್ದಾರೆ ಈಶ್ವರಪ್ಪನವರ ಕುಟುಂಬಸ್ಥರು. ಕಾರ್ಯಕ್ರಮದಲ್ಲಿ ವಾಜಪೇಯಿ ಮೋದಿಯವರ ಫೋಟೋವನ್ನು ಕೂಡ ಅಳವಡಿಸಲಾಗಿದೆ. ಈಶ್ವರಪ್ಪ ನಿವಾಸದಲ್ಲಿ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದರು ಮಹಿಳೆಯರು. ನೋಡಿ, ಯಾವುದೇ ಕಾರಣಕ್ಕೂ ನನ್ನ ನಿಲುವಿನಿಂದ ನಾನು ಹಿಂದೆ ಸರಿಯಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಈಗಾಗಲೇ ಈಶ್ವರಪ್ಪ ಅವರು ಬಂದಿದ್ದಾರೆ. ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲಿ ಶುರು ಮಾಡಿದೆ. ಶುರು ಮಾಡಿದ್ದಲ್ಲಿ ನಾನು, ಮಾಲಿನ್ಯ ಶಾಸ್ತ್ರಿಗಳು, ರುದ್ರಯ್ಯನವರು, ಕೆಲವು ಪ್ರಮುಖರುಗಳು ಬಿಳಕಿ ಸ್ವಾಮಿಗಳಿಂದ ಹಿಡಿದು ಯಡಿಯೂರು ಸ್ವಾಮಿಗಳಿಂದ ಹಿಡಿದು ಶಿವಮೊಗ್ಗ ಜಿಲ್ಲೆಯ ಎಲ್ಲ ಮಠ ಮಂದಿರಗಳಿಗೆ ಹೋಗಿ ಆಶೀರ್ವಾದ ತಗೊಂಡ್ಬಂದ್ವಿ. ಆಶ್ಚರ್ಯ ಅಂದ್ರೆ ಮಾರನೇ ದಿನನೇ ಆ ಸ್ವಾಮಿಗಳೆಲ್ಲ ಕಣ್ಣೀರ್ ಹಾಕ್ಸಿದ. ಹೆಂಗೆ ಆಶೀರ್ವಾದ ಮಾಡಿದ್ರೆ ನೀವು? ಹೊಸಕೋಟೆಯಲ್ಲಿ ಎಂಟಿಬಿ ನಾಗರಾಜ್ ಸೋಲಿಗೆ ಸುಧಾಕರ್ ಅವರು ಕಾರಣನ? ಹೀಗೊಂದು ಪ್ರಶ್ನೆಯನ್ನ ಹರಿಬಿಡಲಾಗಿದೆ. ಎಂಟಿಬಿ ಬೆಂಬಲಿಗರಿಂದ ಸುಧಾಕರ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೊಸಕೋಟೆಯಲ್ಲಿ ಎಂಟಿಬಿ ನಾಗರಾಜ್ ಸೋಲಿಗೆ ಸುಧಾಕರ್ ಅವರೇ ನೇರ ಕಾರಣ ಅನ್ನುವಂತಹ ಆರೋಪವನ್ನ ಎಂಟಿಬಿ ಬೆಂಬಲಿಗರು ಮಾಡೋ ಮೂಲಕವಾಗಿ ಸುಧಾಕರ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇವತ್ತು ಎಂಟಿಬಿ ನಾಗರಾಜ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಬೆಂಬಲಿಗರು ಆಕ್ರೋಶ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸಿದ್ದಗಂಗಾ ಮಠಕ್ಕೆ ಭೇಟಿ ಕೊಟ್ಟು ಆಶೀರ್ವಾದವನ್ನು ಸುಧಾಕರ್ ಅವರು ಪಡೆದಿದ್ದಾರೆ. ಇತ್ತೀಚೆಗಷ್ಟೇ ಎಂಟಿಬಿ ನಾಗರಾಜ್ ಅವರನ್ನ ಭೇಟಿ ಮಾಡಿದ್ರು ನಮ್ಮ ಹಿರಿಯ ಅಣ್ಣ ಇದ್ದ ಹಾಗೆ. ಅವರ ಒಂದು ಆಶೀರ್ವಾದ, ಅವರ ಒಂದು ಬೆಂಬಲ ನನ್ನ ಜೊತೆಗೆ ಇರುತ್ತೆ, ಪಕ್ಷದಲ್ಲಿ ನನ್ನ ಗೆಲುವಿಗಾಗಿ ಅವರು ಕೆಲಸವನ್ನ ಮಾಡ್ತಾರೆ ಅಂತ ಅವರ ಒಂದು ವಿಶ್ವಾಸವನ್ನು ಕೂಡ ಕೋರಿದ್ರು. ಎಂಟಿಬಿ ಕೂಡ ಅವರಿಗೆ ಜೊತೆಯಾಗಿ ನಿಂತರು. ಆದರೆ ಆಕ್ರೋಶವನ್ನು ಹೊರಹಾಕ್ತಿರುವಂತಹ ಬೆಂಬಲಿಗರು ಜೊತೆಯಾಗಿ ನಿಲ್ತಿಲ್ಲ.